ನಮಸ್ಕಾರ ವೀಕ್ಷಕರೇ, ತುಳಸಿ ಚಾನಲ್ಗೆ ಸುಸ್ವಾಗತ. ನಾನು ಸ್ವಲ್ಪ ದಿನಗಳ ಕೆಳಗಡೆ ಒಂದು ಚಲನಚಿತ್ರ ನೋಡಿದೆ. ಅಪರಾಧದ ಕಾರಣ ಈ ಚಿತ್ರದತ್ತ ಹೋಗೋದಕ್ಕೆ ಕಾರಣವಾಗಿತ್ತು. ಅಮೆರಿಕದಲ್ಲಿ ನಡೆದ ನಿಜ ಘಟನೆ. ಈ ಹೆಂಗಸಿಗೆ ಸಣ್ಣ ವಯಸ್ಸಿನಲ್ಲೇ ಭಾಳ ಜನನ್ನು ಹಿಂಸೆ ಮಾಡಿ ತುಂಬ ಜನಗಳನ್ನು ಸಾಯಿಸಿರುವಂತಹ ಒಂದು ವ್ಯಕ್ತಿ. ಅಪರಾಧದ ರೀತಿ ಹೇಗೆ ಅಂದರೆ ದರೋಡೆ ಮಾಡೋದು, ದಾರಿ ತಪ್ಪಿಸ್ಬಿಟ್ಟು ಸಾಯಿಸೋದು, ಹಾಗೆಯೇ ನಾನಾ ರೀತಿಯ ಅನಾಚಾರಗಳಲ್ಲಿ ತೊಡಗಿಸ್ಕೊಳ್ಳೋದು. ಆದರೆ ಪದೇ ಪದೇ ಕೇವಲ ಒಂದು 10-12 ವರ್ಷಗಳಲ್ಲಿ ಆಕೆ ಮಾಡಿರುವಂತಹ ಶಿಕ್ಷಾರ್ಹ ಅಪರಾಧ, ಘೋರ ಅಪರಾಧಗಳು, ಬಹುಶಃ ಆಕೆಗೆ 100 ವರ್ಷ ಜೈಲಿನ ಶಿಕ್ಷೆ. ಯಾಕೆ ಹೀಗೆ ಮಹಿಳೆ ದೌರ್ಜನ್ಯ ನಡೆಸೋದು ಅಂದರೆ ಏನರ್ಥ? ಆಕೆಯ ಜೀವನ ವೃತ್ತಾಂತವನ್ನು ನೋಡ್ತಾ ಇದ್ದಾಗ ಮನಸ್ಸಿಗೆ ಹಿತವಲ್ಲದಿರುವಂತಹ ಬೇಕಾದಷ್ಟು ನಾವು ಪ್ರಸಂಗಗಳು ಅವಳ ಜೀವನದಲ್ಲಿ ನಡೆದೋಯ್ತು. ತಂದೆ ಸದಾ ಕುಡಿದು ಬಂದು ಆಕ್ರೋಶ ವ್ಯಕ್ತಪಡಿಸೋದು, ತಾಯಿ ತಂದೆಯ ಜಗಳ, ತಾಯಿಯ ಮಾನಸಿಕ ಮಟ್ಟ ಕೂಡ ಅಂದರೆ ಬುದ್ಧಿ ಸಾಮರ್ಥ್ಯ ಕೂಡ ಕಡಿಮೆ, ಮತ್ತು ತಾಯಿಯಲ್ಲಿಯೂ ಕೂಡ ಅತಿಯಾಗಿ ಸುಳ್ಳು ಹೇಳೋದು, ಮಗುವನ್ನು ಶಿಕ್ಷಿಸೋದು, ಮತ್ತು ಮಗುವನ್ನು ಮೇಲಿಂದ ಮೇಲೆ ನಾನಾ ರೀತಿಯ ಹಿಂಸೆಗೆ ಒಳಪಡಿಸುವಂತಹ ಗುಣಗಳು ಆಕೆಯಲ್ಲಿ ಪ್ರಬಲವಾಗಿತ್ತು. ಹೀಗಿದ್ದಾಗ ಮಕ್ಕಳು ಆರೋಗ್ಯಕರವಾಗಿ ಹೇಗೆ ಬೆಳೀತಾರೆ? ಹೌದು ಸ್ವಾಮಿ, ಎಲ್ಲರ ಮನೆಯಲ್ಲೂ ಜಗಳ ಇರುತ್ತೆ, ಮನಸ್ತಾಪಗಳಿರುತ್ತೆ, ಆದ್ದರಿಂದ ಹಿಂಗೆ ವಕರ ಆಗಿಬಿಟ್ಟು ಅಪರಾಧಗಳನ್ನು ಮಾಡ್ತಾರ ಅಂತ ಸಾಮಾನ್ಯವಾಗಿ ಮಾಡ್ತಾರೆ. ಯಾಕೆಂದರೆ ಅವರಿಗೆ ವಾತ್ಸಲ್ಯ ಕೊಡೋ ಅಂತಹ ಒಂದು ಸೋರ್ಸ್ ಅಂತ ಕರೀತಾರಲ್ಲ, ಅದು ಮನೆಯಾಗಿರುತ್ತೆ. ಮಕ್ಕಳು ನೆಮ್ಮದಿಯಿಂದ ಇರಬೇಕು ಅಂತಂದರೆ ಮಾತುಕತೆಗಳಲ್ಲಿ, ಊಟ ತಿಂಡಿ ಇಲ್ದಿದ್ದರೂ ಪರವಾಗಿಲ್ಲ, ಒಳ್ಳೆಯ ಮಾತುಗಳಿದ್ದಾಗ ನೆಮ್ಮದಿ ಸಿಕ್ಕುತ್ತೆ. ಒಳ್ಳೆಯ ಕಥೆಗಳು, ಒಳ್ಳೆಯ ಜೀವನದ ವೃತ್ತಾಂತಗಳನ್ನು ಹಂಚಿಕೊಳ್ಳುವಂತಹ ಒಂದು ವಾತಾವರಣ ಇದ್ದರೆ ವ್ಯಕ್ತಿತ್ವದ ಬೆಳವಣಿಗೆ ಉತ್ತಮವಾಗಿರುತ್ತೆ, ಸರಿತಪ್ಪುಗಳ ಗ್ರಹಿಕೆ ಆಗುತ್ತೆ. ಆದರೆ ನಾನು ನೋಡಿದ ಚಲನಚಿತ್ರದಲ್ಲಿ ನಾನು ಕಂಡಿದ್ದು ಇಷ್ಟೇ. ಬಹಳ ಗಾಢವಾಗಿ ವ್ಯಕ್ತಿ ಅಪರಾಧದ ಜಗತ್ತಿಗೆ ಪದೇ ಪದೇ ಸೇರ್ಕೋಬೇಕಾಗಿ ಬಂತು. ತಪ್ಪಿಸ್ಕೊಳ್ಳುವಂತಹ ಮನಸ್ಸಿಗೆ ಅವಕಾಶವೇ ಸಿಕ್ಕಲಿಲ್ಲ. ಮತ್ತು ಪ್ರತಿಯೊಂದು ಶಿಕ್ಷೆಯಲ್ಲಿಯೂ ಕೂಡ, ಪ್ರತಿಯೊಂದು ಈ ಥರದ ಹಿಂಸೆಯಲ್ಲಿ ಎಲ್ಲಿಲ್ಲದ ಸುಖ ಸಿಗ್ತಾ ಇತ್ತು. ತೃಪ್ತಿ ಅನ್ನೋದನ್ನು ವಿವರಿಸೋಕ್ಕಾಗದಿರೋ ಅಷ್ಟು ಬಲವಾಗಿರ್ತಾ ಇತ್ತು. ಹೀಗಾಗಿ ಮುಂದಿನ ಸಿದ್ಧತೆಗಳನ್ನು ಮಾಡಿಕೊಂಡು ಹಿಂಸಾ ಜಗತ್ತಿನಲ್ಲಿ ಆಕೆ ದೊಡ್ಡ ಕುಖ್ಯಾತಿ ಪಡೆದ್ಲು ಅನ್ನೋದು ಒಂದು ವಿಷಯ. ಆದರೆ ಅನೇಕ ಅಮಾಯಕರು ಆಕೆಯ ಕ್ರೌರ್ಯಕ್ಕೆ ಬಲಿಯಾಗ್ಬಿಟ್ರು. ನಮ್ಮ ಮಕ್ಕಳಲ್ಲಿ ನಾವು ಏನನ್ನು ನಿರೀಕ್ಷಿಸಬೇಕು, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನುವಂತಹ ಒಂದು ವಿಷಯಕ್ಕೆ ಇಲ್ಲಿ ನಾನು ಹೆಚ್ಚು ಆದ್ಯತೆ ಕೊಡಬೇಕಾಗತ್ತೆ. ನೀವು ನಿಮ್ಮ ಮಕ್ಕಳನ್ನು ಬೆಳೆಸಬೇಕಾದ್ರೆ ಹೊಡೆದು ಬಡಿದು ಬೆಳೆಸೋದು ಕಷ್ಟ, ಉಪಯೋಗ ಆಗೋದಿಲ್ಲ. ಮತ್ತು ಶಿಕ್ಷೆನೇ ಇಲ್ಲದೇ ಬೆಳೆಸೋದು ಕೂಡ ಸರಿ ಇಲ್ಲ. ಸೂಕ್ತ ಸಮಯದಲ್ಲಿ ಸಮರ್ಪಕವಾದ ರೀತಿಯ ಶಿಕ್ಷೆಯನ್ನು ನೀವು ಕೊಡಬೇಕಾಗತ್ತೆ. ಹಾಗೆ ಕೊಡಲಿಲ್ಲ ಅಂತಂದರೆ ಮಕ್ಕಳಿಗೆ ಸರಿ ತಪ್ಪುಗಳ ಅರಿವು ಮೂಡೋದಿಲ್ಲ. ಜೊತೆಯಲ್ಲಿ ಹಿಂಸಾಚಾರದ ಪ್ರವೃತ್ತಿ ಇರುವಂತಹ ಮಕ್ಕಳನ್ನು ತಜ್ಞರ ಗಮನಕ್ಕೆ ನೀವು ವಶಪಡಿಸೋದು, ತರೋದು ಬಹಳ ಮುಖ್ಯ. ಆದ್ದರಿಂದ ವೀಕ್ಷಕರೇ, ಅಪರಾಧದ ಜಗತ್ತು ಕೂಡ ಮಾನಸಿಕ ಕಾರಣಗಳಿಂದ ಆಗತ್ತೆ ಅನ್ನೋದರಿಂದ ಮತ್ತಷ್ಟು ಪ್ರಕರಣಗಳ ಮೂಲಕ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ.